ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಜಟಾಪಟಿ ನಡುವೆ ಬಿಜೆಪಿಯ ಕಾಲನ ಎಳಿತಾ ಇರುತ್ತೆ ಆಗಾಗ ಕಾಂಗ್ರೆಸ್ ಬಿಜೆಪಿಯ ಶಿಸ್ತು ಸಮಿತಿ ಈಗ ನೋಟಿಸ್ ಏನು ಕೊಟ್ಟಿತ್ತು ಅದು ನೋಟಿಸ್ ಕೊಟ್ಟಿರೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ ಶಿಸ್ತು ಸಮಿತಿ ಕೇವಲ ರೇಣುಕಾಚಾರ್ಯ ನೋಟಿಸ್ ಕೊಟ್ಟಿದೆ ಅಂತ ಹೇಳ್ತಾ ಇತ್ತು ಕಟೀಲ್ ಮಾತ್ರ ಹನ್ನೊಂದು ಜನಕ್ಕೆ ಕೊಟ್ಟಿದ್ದೀವಿ ಅಂದರು ಸೊ ಹಾಗಾಗಿ ನೋಟಿಸ್ ನೋಟಿಸ್ ವಿಚಾರದಲ್ಲೂ ಕೂಡ ಬಿಜೆಪಿಗೆ ಸ್ಪಷ್ಟತೆ ಇಲ್ಲ ನೋಟಿಸ್ನಲ್ಲೂ ಕೂಡ ಬಿಜೆಪಿ ಗೊಂದಲಕ್ಕೆ ಕಾರಣ ಆಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು ಈ ನಡುವೆ ಕಾಂಗ್ರೆಸ್ ಒಂದು ಟ್ವೀಟ್ ಈಗ ಚರ್ಚೆಗೆ ಕಾರಣ ಆಗ್ತಿದೆ ಆ ಕಾಂಗ್ರೆಸ್ನ ಟ್ವೀಟ್ಗೆ ಯತ್ನಾಳ್ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಟ್ವೀಟ್ ಮಾಡಬೇಕಾದ್ರೆ ಅಲ್ಲಿ ಯತ್ನಾಳ್ ಹೆಸರನ್ನು ಬಳಸಿ ಯತ್ನಾಳ್ ಅವ್ರಿಗೆ ಟ್ಯಾಗ್ ಮಾಡಿರಲಿಲ್ಲ ಟ್ವಿಟರ್ನಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರನ್ನು ಬಳಸಿ ಪ್ರತಾಪ್ ಸಿಂಹ ಅವರಿಗೆ ಟ್ಯಾಗ್ ಮಾಡಿತ್ತು ಹೀಗಾಗಿ ಯತ್ನಾಳ್ ಫುಲ್ ಗರಮಾಗಿ ನನ್ನನ್ನು ಟ್ಯಾಗ್ ಮಾಡಿದ್ರೆ ಜಾಡಿಸಿ ಅಂತ ಭಯನ ನಿಮಗೆ ಅಂತ ತಿರುಗೇಡನ್ನು ಕೊಟ್ಟಿದ್ದಾರೆ ಏನಪ್ಪ ಆಗಿದೆ ಅಂದರೆ ಶಿಸ್ತು ಕ್ರಮದ ಕುರಿತು ಬರಿತಾ ಕಾಂಗ್ರೆಸ್ ಟ್ವಿಟರ್ನಲ್ಲಿ ಪ್ರತಾಪ್ ಸಿಂಹ ಅವರನ್ನು ಟ್ಯಾಗ್ ಮಾಡಿ ಯತ್ನಾಳ್ ಅವರನ್ನು ಟ್ಯಾಗ್ ಮಾಡಿದೆ ಕೇವಲ ಅವರ ಹೆಸರನ್ನು ಮಾತ್ರ ಕಾಂಗ್ರೆಸ್ ಬರೆದುಕೊಂಡಿತ್ತು ಈ ಟ್ವೀಟ್ಗೆ ರೀಟ್ವೀಟ್ ಮಾಡಿರುವ ಯತ್ನಾಳ್ ನನ್ನನ್ನು ಟ್ಯಾಗ್ ಮಾಡಿದರೆ ಜಾಡಿಸ್ತೀನಿ ಅಂತ ಹೆಸರು ಬರೆದು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ ಈ ಇಷ್ಟಕ್ಕೂ ಏನಿತ್ತು ಕಾಂಗ್ರೆಸ್ ಟ್ವೀಟ್ನಲ್ಲಿ ಅಂದರೆ ಬಿ ಜೆ ಪಿಯಲ್ಲಿನ ಏನು ಶಿಸ್ತಿನ ಪಾಠ ಕೇವಲ ಬಿ ಎಸ್ ವೈ ಬ್ರಿಗೇಡ್ಗೆ ಮಾತ್ರನಾ ಬಸವರಾಜ್ ಬೊಮ್ಮಾಯಿಯವರ ವಿರುದ್ಧ ಮಾತನಾಡಿದ ಪ್ರತಾಪ್ ಸಿಂಹಗೆ ಶಿಸ್ತು ಕ್ರಮದ ನೋಟಿಸ್ ಇಲ್ಲ ಬಿ ಎಸ್ ವೈ ವಿರುದ್ಧ ಅಬ್ಬರಿಸಿದ್ದ ಯತ್ನಾಳ್ಗೆ ನೋಟಿಸ್ ಇಲ್ಲ ನಿರಾಣಿ ವಿರುದ್ಧ ಮಾತನಾಡಿದ ಅವ್ರಿಗೂ ಕೂಡ ನೋಟಿಸ್ ಇಲ್ಲ ಬಿ ಜೆ ಪಿಯಲ್ಲಿ ಲಿಂಗಾಯತ ನಾಯಕತ್ವವನ್ನು ಹಾಗೂ ಬಿ ಎಸ್ ವೈ ಬೆಂಬಲಿಗರನ್ನು ಸಂಪೂರ್ಣವಾಗಿ ಮುಗಿಸು ಹಾಕೋದಕ್ಕೆ ಸಂತೋಷ ಕೂಟ ಪಣ ತೊಟ್ಟಿದೆ ಎಂದು ಬರೆದು ಬಿ ಎಸ್ ವೈ ಹಾಗೂ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ ಟಾಂಗ್ ಏನು ಟ್ಯಾಗ್ ಮಾಡಿತ್ತು ಅಲ್ಲಿ ಟ್ವಿಟರ್ನಲ್ಲಿ ಇದಕ್ಕೆ ಯತ್ನಾಳ್ ಈಗ ತಿರುಗೇಟನ ಕೊಟ್ಟಿದ್ದಾರೆ ನಮ್ಮ ಪಕ್ಷದ ಆಂತರಿಕ ವಿಚಾರ ನಿಮಗೆ ಏನು ಸಂಬಂಧ ನಾವೆಲ್ಲ ಒಟ್ಟಾಗಿದ್ದೇವೆ ನಮ್ಮಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇದೆ ಡೋಂಟ್ ಡಿಸ್ಟರ್ಬ್ ಅಂತ ಗದರುವ ಸಂಸ್ಕೃತಿ ಇಲ್ಲ ನನ್ನನ್ನು ಟ್ಯಾಗ್ ಮಾಡಿದರೆ ಜಾಡಿಸ್ತೀನಿ ಅಂತ ಹೆಸರು ಬರೆದು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ ನಿಮ್ಮ ಮಹಾದೇವಪ್ಪ ಅವಗೆ ಅದಾದಮೇಲೆ ಕಾಕಾ ಪಾಟೀಲ್ನಿಗೆ ಕೊಟ್ಟಿದ್ದ ಮಾತು ಪೂರೈಸಲು ಕೆಲಸ ಮಾಡಿ ಅಂತ ಅಂದರೆ ಗ್ಯಾರಂಟಿಯನ್ನು ಜಾರಿ ಮಾಡಿ ಸರಿಯಾಗಿ ಅಂತ ಯತ್ನಾಳ್ ತಿರುಗೇಟನ್ನು ಕೊಟ್ಟಿದ್ದಾರೆ ಯತ್ನಾಳ್ ಯಾರಿಗೂ ಮುಖಾಮುಖಿ ನೋಡೋಲ್ಲ ಪ್ರತಾಪ್ ಸಿಂಹ ನೋಡಲ್ಲ ಬಿಡಿ ಪ್ರತಾಪ್ ಸಿಂಹನ ಕೊಡ್ತಾರೆ ಅದ್ರ ಹೊಸದ ಅಲ್ಲ ಸೊ ಯತ್ನಾಳ್ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈಗ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಬಹುಶಃ ವಿಪಕ್ಷ ನಾಯಕನಿಗೆ ಫುಲ್ಲು ರೇಸ್ನಲ್ಲಿದ್ದಾರೆ ನೋಡೋಣ ನಾಳೆವರೆಗೂ ವೆಯ್ಟ್ ಮಾಡೋಣ ಯಾರು ಅನ್ನೋದು ಗೊತ್ತಾಗುತ್ತೆ ಯಾರಿಗೆ ಒಲಿಯುತ್ತೆ ಪಟ್ಟ ಅನ್ನೋದು ನಿಮ್ಮ ಪ್ರಕಾರ ಯಾರು ಆಗಬೇಕು ವಿಪಕ್ಷ ನಾಯಕ ಬಿ ಜೆ ಪಿಯಿಂದ ಅಂದರೆ ಬಿ ಜೆ ಪಿ ಶಾಸಕಾಂಗ ಪಕ್ಷದ ನಾಯಕ ಯಾರಾದರೆ ಬೆಟರು ಅಂತ ಅನಿಸುತ್ತೆ ಕಮೆಂಟ್ ಮಾಡ್ತಾಯಿರಿ